ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಶ್ರೀ ವಿನಾಯಕ ಚತುರ್ಥಿಯ ಶುಭಾಶಯಗಳು. ವಿನಾಯಕ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಎರಡು ಗೊಂದಲಗಳಿವೆ. ಒಂದು ಆದಿವಿನಾಯಕ ಬೇರೆನ ಅಥವಾ ಈಗ ನಾವು ಪೂಜೆ ಮಾಡ್ತಾ ಇರೋಂಥ ವಿನಾಯಕನ ಬೇರೆ ಅನ್ನೋ ರೀತಿಯಲ್ಲಿ ಒಂದು ಚರ್ಚೆಗಳು ಬಹಳ ಹಿಂದೆ ಆಗೋಗಿದೆ. ಹಾಗೆ ವಿನಾಯಕನ ಕುರಿತು, ಗಜಾನನ ಕುರಿತು, ಗಣಪತಿಯ ಕುರಿತು, ಲಂಬೋದರನ ಕುರಿತು ಅನೇಕ ಸ್ವಾರಸ್ಯಕರವಾದ ಒಂದು ಕಥೆಗಳು ನಮ್ಮ ಪುರಾಣದಲ್ಲಿ ಅಂದರೆ ಸನಾತನ ಧರ್ಮದಲ್ಲಿ ಕಂಡುಬರುತ್ತೆ. ವೀಕ್ಷಕರೇ, ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಶ್ರೀ ಗಣಪತಿಯ ಒಂದು ಜನನ ಹೇಗಾಯಿತು ಅಂತ ಹೇಳಿದ್ರೆ, ನಾವು ಸಣ್ಣ ಮಕ್ಕಳಿಂದ ಕೇಳ್ಕೊಂಬಂದಿರುವಂಥ ಒಂದು ಕತೆ, ಪಾರ್ವತಿ ಹರ್ಷಣದಿಂದ ಅಥವಾ ತನ್ನ ಮೈಲಿಗೆಯಿಂದ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ನೀಡಿ ತಾನು ಸ್ನಾನಕ್ಕೆ ಹೋದಾಗ ಆ ಬಾಲಕನ ಅಲ್ಲಿ ಕಾವಲು ಇಟ್ಟು ಆಕೆ ಸ್ನಾನಕ್ಕೆ ಹೋದ ನಂತರ ಶಿವನ ಆಗಮನ ಆಗುತ್ತೆ. ಶಿವನ ಆಗಮನ ಆದಾಗ ಆ ಬಾಲಕನಿಗೆ ಪಾರ್ವತಿ ದೇವಿ ಹೇಳಿರ್ತಾರೆ, ಯಾರೇ ಬಂದರೂ ಈ ಮನೆ ಒಳಗಡೆ ಪ್ರವೇಶ ಮಾಡಿಸ್ಬೇಡ ಅನ್ನೋ ರೀತಿಯಲ್ಲಿ. ಹಾಗೆ ಶಿವನ ಆಗಮನ ಆಗುತ್ತೆ. ಶಿವ ಬಂದಾಗಲೂ ಸಹ ಆ ಬಾಲಕನಿಗೆ ಶಿವನ ಪ್ರವೇಶ ಮಾಡೋಕ್ಕೆ ಅಡ್ಡಿಯನ್ನು ಹಾಕ್ತಾರೆ. ಅಂಥ ಒಂದು ಸಮಯದಲ್ಲಿ ಶಿವ ಆ ಬಾಲಕನ ಶಿರಸ್ಸನ್ನು ಕತ್ತರಿಸಿ ನಂತರ ಆನೆ ತಲೆ ತಂದಿಟ್ಟರು ಅನ್ನೋದು ನಮ್ಮ ಚಿಕ್ಕ ವಯಸ್ಸಿನಿಂದ ಕೇಳ್ಕೊಂಬಂದಿರುವಂಥ ಒಂದು ಕತೆ. ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ಗಣಪತಿಯ ಬಗ್ಗೆ ಅನೇಕ ಸ್ವಾರಸ್ಯಕರ ಕಥೆಗಳು ಮತ್ತು ಆತನ ಜನನದ ಬಗ್ಗೆ ಸುಮಾರು ಕಥೆಗಳು ನಮಗೆ ಕಂಡುಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಂಡುಬರ್ತಾ ಇರೋಂಥ ಒಂದು ಕತೆ ಬ್ರಹ್ಮ ವೈವರ್ತ ಪುರಾಣ ಅಂತ ಒಂದು ಪುರಾಣದಲ್ಲಿ ಗಣಪತಿ ಕಂಡ ಅಂತ ಒಂದು ಅಧ್ಯಾಯ ಬರುತ್ತೆ. ವೀಕ್ಷಕರೇ, ಆ ಅಧ್ಯಾಯದಲ್ಲಿ ನಮ್ಮ ಗಜಾನನ ಕುರಿತು ವಿಶಿಷ್ಟವಾದ ಒಂದು ಆ ಜನನದ ಬಗ್ಗೆ ಹೇಳಿದ್ದಾರೆ. ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವಿನಾಯಕ ಚತುರ್ಥಿಯ ಸಲುವಾಗಿ. ವೀಕ್ಷಕರೇ, ಇಲ್ಲಿ ಪಾರ್ವತೀದೇವಿಯು ನಾವು ಹೇಳಿರೋ ಹಾಗೆ ಆ ಸ್ಥಾನಕ್ಕೆ ಹೋಗ್ತಾಳೆ, ಮೂರ್ತಿಯನ್ನು ಮಾಡ್ತಾಳೆ ಅನ್ನೋದು ನಾವು ಕೇಳ್ತಾ ಬಂದಿರುವಂಥ ಒಂದು ಕತೆ ಆಗಿರೋದ್ರಿಂದ, ಇಲ್ಲಿ ನಮಗೆ ಕಂಡುಬರುವಂಥ ಒಂದು ಕತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆ ಗಜಾನನ ಕುರಿತು. ಗಜಾನನ ನಾನು ಹೇಳಿರೋ ಹಾಗೆ, ಇವಾಗ ನಾವು ಕೇಳಿರೋ ಹಾಗೆ ಶಿವ ಬಂದು ಆತನ ತಲೆಯನ್ನು ಕತ್ತರಿಸಿ ನಂತರ ಆನೆ ತಲೆಯನ್ನು ತಂದು ಇಟ್ಟರು ಅನ್ನೋ ರೀತಿಯಲ್ಲಿ ನಾವು ಖಂಡಿತ ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ನಮಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕಂಡುಬರುವಂಥ ಕತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಶಿವ ಮತ್ತು ಪಾರ್ವತಿ ಇಬ್ಬರು ಪಾರ್ವತಿಗೆ ಪುತ್ರ ಸಂತಾನದ ಬಗ್ಗೆ ಆಸೆ ಆಗುತ್ತೆ. ಆಗ ಶ್ರೀ ಹರಿಯನ ಕುರಿತು ಆಕೆ ತಪಸ್ಸನ್ನು ಆಚರಣೆ ಮಾಡ್ತಾಳೆ. ನಂತರ ಶಿವ ಮತ್ತು ಪಾರ್ವತಿ ಇಬ್ಬರು ರತ್ರಿಕೀಡೆಯಲ್ಲಿ ತೊಡಗ್ತಾರೆ. ಆ ಒಂದು ಸಮಯದಲ್ಲಿ ಬ್ರಾಹ್ಮಣ ಹರಿ ಆಗಿರುವಂಥ ದೇವರು ಬ್ರಾಹ್ಮಣ ರೂಪದಲ್ಲಿ ಅಲ್ಲಿಗೆ ಆಗಮನ ಮಾಡ್ತಾರೆ. ಅಂಥ ಒಂದು ಸಮಯದಲ್ಲಿ ಗಾಬರಿಯಿಂದ ಇಬ್ಬರು ರತ್ರಿಕೀಡೆಯಿಂದ ದೂರ ಆಗ್ತಾರೆ. ಅಂಥ ಒಂದು ಸಮಯದಲ್ಲಿ ಶಿವನ ವೀರ್ಯನು ಆ ಒಂದು ನೆಲದ ಮೇಲೆ ಬೀಳುತ್ತೆ. ಆ ಒಂದು ನೆಲದಲ್ಲಿ ಬಿದ್ದಂಥ ವೀರ್ಯನು ಇಲ್ಲಿ ಪಾರ್ವತಿ ದೇವಿಗೆ ಗಾಬರಿಯಾಗಿ, ಯಾರು ಬ್ರಾಹ್ಮಣ ಬಂದಿರುವಂಥ ಅಂದರೆ ಯಾರು ಈ ವೇಷಧಾರಿಯಾಗಿ ಬಂದಿರುವಂಥದ್ದನ್ನ ನೋಡಕ್ಕೆ ಹೋಗ್ತಾರೆ. ಅಂಥ ಒಂದು ಸಮಯದಲ್ಲಿ ಆ ವೃದ್ಧ ಹರಿಯು ಆ ಶಿವನ ವೀರ್ಯಾನದಲ್ಲಿ ಮಾಯ ಆಗಿ ವೀರ್ಯಾನವನ್ನು ಸೇರ್ಕೊತಾನೆ. ಅಂಥ ಒಂದು ಸಮಯದಲ್ಲಿ ಹುಟ್ಟಿದಂತಹ ಶಿಶುವೆ ಮುಂದೆ ಗಜಾನನನ್ನಾಗಿ ರೂಪುಗೊಳ್ತಾನೆ ಅನ್ನೋದು ಇದೊಂದು ಸ್ವಾರಸ್ಯಕರವಾದ ಒಂದು ಘಟನೆ. ಆ ಒಂದು ಸಮಯದಲ್ಲಿ ಶಿವನ ವೀರ್ಯದಲ್ಲಿ ಶ್ರೀ ಹರಿಯ ಸಮಾಗಮ ಆಗಿ ಈ ಒಂದು ಬಾಲಕ ಜನನವನ್ನು ತಾಳ್ತಾನೆ. ಇಲ್ಲಿ ಹರಿ ಮತ್ತು ಹರನ ಪುತ್ರ ಅಂಥೇಳಿ ನಾವು ಸ್ವಾಮಿ ಅಯ್ಯಪ್ಪ ಸ್ವಾಮಿಗೂ ನಾವು ಕರಿತೀವಿ. ಇವರೆಲ್ಲ ನೋಡಿ ಯೋನಿಯಿಂದ ಆಚೆ ಹುಟ್ಟಿದಂಥ ಶಿಶುಗಳು, ಷಣ್ಮುಖ ಇರ್ಬೋದು, ಗಜಾನನ ಇರ್ಬೋದು, ಸ್ವಾಮಿ ಅಯ್ಯಪ್ಪ ಇರ್ಬೋದು. ಅದರಿಂದ ಈ ಒಂದು ಮೂರ್ತಿಯನ್ನು ಶ್ರೀ ಗಜಾನನ ಹುಟ್ಕೊಳ್ತಾನೆ. ಅಂಥ ಒಂದು ಸಮಯದಲ್ಲಿ ಆ ಮಗು ಬಹಳ ಸುಂದರವಾಗಿರುತ್ತೆ. ಎಲ್ಲ ದೇವನ ದೇವತೆಗಳ ಲೋಕದೆಲ್ಲ ಒಂದು ಬಾರಿ ಸುದ್ದಿ ಆಗುತ್ತೆ. ಅಂಥ ಒಂದು ಸಮಯದಲ್ಲಿ ಎಲ್ಲ ದೇವನ ದೇವತೆಗಳು ಬಂದು ಬಾಲಕನನ್ನು ನೋಡ್ಕೊಂಡು ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಶನೇಶ್ವರಂಗೂ ಆಸೆ ಆಗುತ್ತೆ, ಆ ಪಾರ್ವತಿ ದೇವಿಗೆ ಬಾಲಕ ಹುಟ್ಟಿದ್ದಾನೆ, ಆತನ ಹೋಗಿ ನೋಡಬೇಕು ಅನ್ನೋದು ಆತನಲ್ಲಿ ಆಸೆ ಆಕಾಂಕ್ಷೆಗಳು ಬರುತ್ತೆ. ಹಾಗೆ ಶನೇಶ್ವರ ತಾನು ಮನೆಯಿಂದ ಬರುವಾಗ ಯಾವುದೋ ಒಂದು ರೀತಿಯಾದ ಒಂದು ಗೊಂದಲಕ್ಕೆ ಈಡಾಗಿ ಅಲ್ಲಿ ಒಂದು
ಆತನ ಪತ್ನಿಯಿಂದ ಒಂದು ಶಾಪವನ್ನು ಕೇಳ್ಕೊಂಡ್ಬಿಡ್ತಾನೆ. ನೀನು ಯಾರನ್ನೇ ಕತ್ತೆತ್ತಿ ನೋಡಿದ್ರು ಅವ್ರ ತಲೆ ಕತ್ತರಿಸೋಗ್ಲಿ ಅನ್ನೋ ರೀತಿಯಲ್ಲಿ ಪತ್ನಿ ಶಾಪ ಹಾಕಿ ಕಳಿಸ್ತಾಳೆ. ಅಂದರೆ ಅಂಥ ಒಂದು ಸಮಯದಲ್ಲಿ ಆ ಘಟನೆಗಳು ನಡೆಯುತ್ತೆ. ಆ ಒಂದು ಸಮಯದಲ್ಲಿ ಶನೀಶ್ವರ ಆ ಪಾರ್ವತಿಯ ಒಂದು ಸನಿಹಕ್ಕೆ ಬರೋವರೆಗೂ ಯಾರ ಕತ್ತೆತ್ತು ಸಹ ನೋಡಿರೋದಿಲ್ಲ. ತಲೆ ಬಗ್ಗಿಸ್ಕೊಂಡೇ ಅಲ್ಲಿವರೆಗೂ ಬರ್ತಾರೆ, ಪಾರ್ವತಿ ಸನಿಹದವರೆಗೂ ಬರ್ತಾರೆ. ಆಗ ಪಾರ್ವತಿ ದೇವಿಗೆ ಆಶ್ಚರ್ಯ ಆಗುತ್ತೆ, ಏನು ಶನೀಶ್ವರ ಹೀಗೆ ತಲೆ ಬಗ್ಗಿಸ್ಕೊಂಡಿದ್ದಾರೆ ಅಂತ ಕೇಳಿದಾಗ ಆವಾಗ ಶನೀಶ್ವರ ಹೇಳ್ತಾರೆ, ಇಲ್ಲ ಈ ಥರ ಆಗಿದೆ ಅಂತ ಹೇಳಿದಾಗ ಆಗ ಪರವಾಗಿಲ್ಲ ನೀನು ನನ್ನನ್ನು ನೋಡು ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಇಲ್ಲ ಮಹಾಮಾತೆಯಾದ ನಿನ್ನನ್ನು ನೋಡೋಕ್ಕಾಗೋದಿಲ್ಲ, ನಾನು ಯಾರನ್ನೇ ನೋಡಿದ್ರು ಅವರ ತಲೆ ಕತ್ತರಿಸೋಗುತ್ತೆ ಅನ್ನೋದು ಶನೀಶ್ವರನ ಒಂದು ವಾದ ಆಗಿರುತ್ತೆ. ಆಗ ಈ ಒಂದು ಮಗು ಪಾರ್ವತಿನ ಅಪ್ಕೊಂಡಿರುತ್ತೆ, ಅಂದರೆ ಎದೆಯ ಭಾಗದಲ್ಲಿ ಮಗು ಪಾರ್ವತಿನ ಅಪ್ಕೊಂಡು ಇರುತ್ತೆ. ಅಂಥ ಒಂದು ಸಮಯದಲ್ಲಿ ಮಗು ಒಂದು ಕಿರ್ಚಾಡಿದ್ರಿಂದಲೋ ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಆ ಮಗು ತಿರುಗಿ ಶನೀಶ್ವರ ಆ ಮಗು ಕಡೆ ದೃಷ್ಟಿಯನ್ನು ಹಾಯಿಸ್ತಾನೆ. ಅಂಥ ಒಂದು ಸಮಯದಲ್ಲಿ ಆ ಮಗುವಿನ ಶಿರಸ್ಸು ಒಂದು ಕತ್ತರಿಸೋಗುತ್ತೆ. ಅಂಥ ಒಂದು ಸಮಯದಲ್ಲಿ ನೀವು ನೋಡಿರ್ಬೋದು, ಸಾಕಷ್ಟು ನಾವು ಕಥೆಗಳನ್ನ ಕೇಳಿದ್ದೀವಿ, ಶ್ರೀ ಶನೀಶ್ವರನ ದೃಷ್ಟಿ ಬಿದ್ದರೆ ಏನೇನೋ ಅನಾಹುತಗಳಾಗೋಗುತ್ತೆ ಅನ್ನೋ ರೀತಿಯಲ್ಲಿ. ಅದರಿಂದ ಈ ಒಂದು ಮಗುವಿಗೆ ಶನೀಶ್ವರನ ಆ ದೃಷ್ಟಿ ಬಿದ್ದು ಮಗುವಿನ ಶಿರಸ್ಸು ಕತ್ತರಿಸೋಗುತ್ತೆ. ಅಂಥ ಒಂದು ಸಮಯದಲ್ಲಿ ದೇವಾನ್ ದೇವತೆಗಳೆಲ್ಲ ಕೂಡಿ ಶಿವನನ್ನು ಪ್ರಾರ್ಥನೆ ಮಾಡಿದಾಗ ಒಂದು ಉಪಾಯವನ್ನು ಕೊಡ್ತಾರೆ. ಆ ಉಪಾಯವೇ ಕಾಡಿನಲ್ಲಿ ಇದ್ದಂತಹ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಳಗಿದ್ದಂತಹ ಒಂದು ಗಜಾನನ ತಲೆಯನ್ನು ಕತ್ತರಿಸಿ ತಂದು ಆ ಬಾಲಕನಿಗೆ ಜೋಡಿಸಿ ಆತ ಗಜಾನನಾಗಿ ರೂಪುಗೊಳ್ತಾನೆ. ವೀಕ್ಷಕರೇ, ಇದು ತುಂಬ ಸ್ವಾರಸ್ಯಕರವಾದ ಒಂದು ಕಥೆ. ಇದು ನಾವು ಇದನ್ನು ಸಾಮಾನ್ಯವಾಗೆಲ್ಲೂ ಕೇಳಿಲ್ಲ, ಆದರೆ ಈ ಪುರಾಣಗಳನ್ನ ಓದಿರೋರು ಖಂಡಿತ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ತಿಳಿದು ಸಹ ಇರ್ತಾರೆ. ಹಾಗೆ ಇನ್ನು ಚತುರ್ಥಿಯ ದಿನ ಚಂದ್ರನ ದರ್ಶನ ಮಾಡಬಾರ್ದು ಅನ್ನೋದು ಒಂದು ಪ್ರತೀತಿ ಇದೆ. ಖಂಡಿತ ಆ ಚತುರ್ಥಿ ಪೂರ್ತಿ ಇದ್ದಾಗ, ಅಂದರೆ ಸಂಜೆ ರಾತ್ರಿವರೆಗೂ ಚತುರ್ಥಿ ಇದ್ದಾಗ ಚಂದ್ರನ ದರ್ಶನ ಮಾಡಬಾರ್ದು. ಆದರೆ ಇವತ್ತು ಬಂದಿರುವಂತಹ ಈ ಚತುರ್ಥಿ ಮಧ್ಯಾಹ್ನ 1:40 ಆಗೋಗುತ್ತೆ, ಅದರಿಂದ ರಾತ್ರಿ ಆ ಚಂದ್ರ ದರ್ಶನ ಆದರೆ ಯಾವುದೇ ರೀತಿಯಾದ ದೋಷ ಇರೋದಿಲ್ಲ ವೀಕ್ಷಕರೇ. ಹಾಗೆ ಇನ್ನು ಚತುರ್ಥಿ 3 ವಿಧವಾಗಿ ನಮಗೆ ಪುರಾಣದಲ್ಲಿ ಕಂಡುಬರುತ್ತೆ. ಒಂದು ಶಿವ ಚತುರ್ಥಿ ಅಂತ. ಶಿವ ಚತುರ್ಥಿ ಅಂತ ಹೇಳಿದ್ರೆ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಆ ಚತುರ್ಥಿಯನ್ನು ನಾವು ಶಿವ ಚತುರ್ಥಿ ಅಂತ ಹೇಳ್ತೀವಿ. ಈ ಒಂದು ಚತುರ್ಥಿಯಲ್ಲಿ ಹೆಣ್ಣು ಮಕ್ಕಳು ತನ್ನ ಅತ್ತೆ ಮಾವಂದಿರಿಗೆ ಒಬ್ಬಟ್ಟನ್ನು ಮಾಡಿ ಅವರು ಬಡಿಸಿ ಅವರಿಗೆ ಈ ಸಿಹಿ ಒಂದು ಭೋಜನವನ್ನು ಹಾಕೋದ್ರಿಂದ ಆಕೆ ಸೌಭಾಗ್ಯಯುಕ್ತವಾಗಿರ್ತಾಳೆ ಅಂತ ಹೇಳೋದು ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ. ಹಾಗೆ ಇಂಥ ಒಂದು ಸಮಯದಲ್ಲಿ ಉಪ್ಪು, ಬೆಲ್ಲ ಮತ್ತು ತುಪ್ಪ ಈ ಮೂರನ್ನು ನಾವು ದಾನ ಮಾಡಿದ್ರೆ ಖಂಡಿತ ಶ್ರೇಯಸ್ಕರವಾಗುತ್ತೆ. ಈ ಒಂದು ದಾನವನ್ನು ಬ್ರಾಹ್ಮಣರಿಗೆ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ ವೀಕ್ಷಕರೇ. ಹಾಗೆ ನಮಗೆ ಮುಂದಿನ ಚತುರ್ಥಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಶಾಂತ ಚತುರ್ಥಿ ಅಂತ ಬರುತ್ತೆ ವೀಕ್ಷಕರೇ. ಈ ಶಾಂತ ಚತುರ್ಥಿನೂ ಹಾಗೆ ಮಾಘ ಮಾಸದಲ್ಲಿ ಶುಕ್ಲಪಕ್ಷದಲ್ಲಿ ಬರುವಂಥ ಚತುರ್ಥಿಯನ್ನು ನಾವು ಶಾಂತ ಚತುರ್ಥಿ ಅಂತ ಹೇಳ್ತೀವಿ. ಆ ಒಂದು ಶಾಂತ ಚತುರ್ಥಿ ಆ ದಿನದಂದು ಬೆಲ್ಲ ಮತ್ತು ಉಪ್ಪು ಮತ್ತು ತುಪ್ಪಗಳನ್ನ ದಾನ ಮಾಡೋದ್ರಿಂದ ಸ್ತ್ರೀಯರಿಗೆ ಸೌಭಾಗ್ಯವಾಗುತ್ತೆ ಅನ್ನೋದು ನಮ್ಮ ಪುರಾಣದಲ್ಲಿ ಕಂಡು ಬರುವಂಥ ಒಂದು ಪ್ರತೀತಿ. ಹಾಗೆ ಸುಖ ಚತುರ್ಥಿ ಅಂತ ಬರುತ್ತೆ. ಈ ಸುಖ ಚತುರ್ಥಿ ಬಂದು ಯಾವುದೇ ಒಂದು ತಿಂಗಳಲ್ಲಿ ಮಂಗಳವಾರದ ದಿನ ಚತುರ್ಥಿ ಬಂದರೆ ಅದಕ್ಕೆ ಸುಖ ಚತುರ್ಥಿ ಅಂತ ಹೇಳ್ತೀವಿ. ಈ ಚತುರ್ಥಿ ಸುಖ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವಿವಾಹಿತರಿಗೆ ಈ ಮಂಗಳವಾರ ದಿನ ಬರೋದ್ರಿಂದ ಮಂಗಳ ಬಂದು ಕೆಂಪು ವರ್ಣನಾಗಿರ್ತಾನೆ. ಅಂಥ ಒಂದು ಸಮಯದಲ್ಲಿ ಗಣಪತಿಗೆ ಕೆಂಪು ವಸ್ತ್ರಗಳು ಹಾಗೆ ಗಣಪತಿಗೆ ಆ ಕೆಂಪು ಹೂಗಳಿಂದ ಪೂಜೆಯನ್ನು ಮಾಡಿ ಯಾರು ಅವಿವಾಹಿತರಾಗಿರ್ತಾರೆ, ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಅವಿವಾಹಿತರು 5 ಚತುರ್ಥಿಯ ಅಂದರೆ ಸುಖ ಚತುರ್ಥಿಯ 5 ಚತುರ್ಥಿಗಳನ್ನ ಪೂಜೆ ಮಾಡಿದ್ದೇ ಆದರೆ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಇಟ್ಟು ಅವರಿಗೆ ವೈವಾಹಿಕ ಜೀವನದಲ್ಲಿ ಸುಖ ಸಿಗುತ್ತೆ ಅಂತ ಹೇಳಿ ನಮಗೆ ಭವಿಷ್ಯ ಪುರಾಣದಲ್ಲಿ ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಚತುರ್ಥಿ ದಿನ ನಾವು ಗಣಪತಿಯನ್ನು ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಮಣ್ಣಿನ ಒಂದು ಮೂರ್ತಿಯನ್ನು ಪೂಜೆ ಮಾಡೋದು ತುಂಬ ಅತ್ಯುತ್ತಮವಾದ ಒಂದು ಫಲ ಕೊಡುತ್ತೆ, ಅದಕ್ಕೂ ತುಂಬ ಒಳ್ಳೆ ಫಲ ಕೊಡೋದು ಅಂತ ಹೇಳಿದ್ರೆ ಗೋಮಯವನ್ನು ಅಂದರೆ ಸಗಣಿಯನ್ನು ನಾವು ಗೋಪುರ ರೀತಿಯಲ್ಲಿ ಜೋಡಿಸಿ ಅದಕ್ಕೆ ಒಂದು 4-5 ಗರಿಕೆಗಳನ್ನ ತಲೆ ಮೇಲೆ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಚಂದನಾದಿಗಳಿಂದ ಪೂಜೆ ಮಾಡಿ ವಿನಾಯಕನ್ನು ಪೂಜೆ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಇಷ್ಟಾದ ಸಿದ್ಧಿ ಆಗುತ್ತೆ ವೀಕ್ಷಕರೇ. ಇದು ನಮಗೆ ಕಂಡುಬರುವಂಥ ಒಂದು ಚತುರ್ಥ ಕಥೆ. ಹಾಗೆ ನಾವು ತಿಳ್ಕೊಂಡಿದ್ದಂತಹ ಈ ಒಂದು ಆ ಕಥೆಗೂ ಈ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಇರುವಂಥ ಕಥೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಲ್ಲ ವೀಕ್ಷಕರೇ. ಅದರಿಂದ ಇದೇ ರೀತಿಯಾದ ಅನೇಕ ಸ್ವಾರಸ್ಯಕರವಾದ ಒಂದು ಘಟನೆಯೊಂದಿಗೆ ನಾನು ಮುಂದೆ
ನಿಮಗೆ ಇನ್ನೂ ಅನೇಕ ವಿಡಿಯೋಗಳನ್ನ ನಾನು ತರ್ತೀನಿ. ವೀಕ್ಷಕರೇ, ವಿಡಿಯೋವನ್ನು ನೋಡಿ, ನೀವೆಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಈ ಕಥೆಯ ಬಗ್ಗೆ ಅರಿವಾಗಲಿ. ಹಾಗೆ ಎಲ್ರಿಗೂ ಶ್ರೀ ಗಣಪತಿ ಅಂದರೆ ಗಜಾನನ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಭೇಟಿ ಮಾಡೋಣ ವೀಕ್ಷಕರೇ. ಅಲ್ಲಿವರೆಗೂ ಧನ್ಯವಾದಗಳು.